ಮಳೆ ಅತಿಯಾದರೆ ಅವಾಂತರ ಕಟ್ಟಿಟ್ಟ ಬುತ್ತಿ ಅವಘಡಗಳು ಸಂಭವಿಸುವುದು ಸಾಮಾನ್ಯ ಇದಕ್ಕೆ ತಾಜಾ ಉದಾಹರಣೆ ಅಂತಂದ್ರೆ ನೇಪಾಳ ನಲವತ್ತೈದು ವರ್ಷಗಳ ಬಳಿಕ ನೇಪಾಳದಲ್ಲಿ ಭಾರೀ ಮಳೆಯಾಗಿದ್ದು ಜನರ ಸಂಕಷ್ಟ ಹೇಳತಿರದ್ದಾಗಿದೆ ಮಳೆಯ ಅವಾಂತರಕ್ಕೆ ಇನ್ನೂರಕ್ಕೂ ಅಧಿಕ ಮಂದಿ ಸಾವಿಗೀಡಾಗಿದ್ದಾರೆ ನೇಪಾಳದಾದ್ಯಂತ ಸುರಿಯುತ್ತಿರುವಂತಹ ಭಾರೀ ಮಳೆಯಿಂದ ಉಂಟಾಗಿರುವ ಪ್ರವಾಹ ಮತ್ತು ಭೂಕುಸಿತದಿಂದ ಸಾವು ನೋವುಗಳು ಸಂಭವಿಸಿದ್ದು ಕನಿಷ್ಠ ಮೂವತ್ತು ಜನರು ಇನ್ನು ನಾಪತ್ತೆಯಾಗಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಮಳೆಯ ಆರ್ಭಟಕ್ಕೆ ನದಿಗಳು ಪ್ರವಾಹ ಮಟ್ಟವನ್ನ ಮೀರಿ ಹರಿತಾ ಇವೆ ಪರಿಣಾಮ ನಗರಗಳಿಗೆ ನೀರು ನುಗ್ಗಿದೆ ಇನ್ನೂರಕ್ಕೂ ಅಧಿಕ ಕಡೆ ಭೂಕುಸಿತ ಸಂಭವಿಸಿದೆ ಕಳೆದ ಶುಕ್ರವಾರದಿಂದ ನಿರಂತರ ಮಳೆಯು ಪ್ರವಾಹ ಮತ್ತು ಭೂಕುಸಿತಗಳನ್ನು ಉಂಟು ಮಾಡಿದ್ದು ಹಿಮಾಲಯ ರಾಷ್ಟ್ರದಲ್ಲಿ ವಿನಾಶವನ್ನ ಉಂಟು ಮಾಡಿದೆ ನೇಪಾಳ ರಾಜಧಾನಿ ಕಠ್ಮಂಡುವಿನ ಸುತ್ತಮುತ್ತಲಿನ ನದಿಗಳು ಪ್ರವಾಹ ಮಟ್ಟವನ್ನ ಮೀರಿ ಹರಿತಾ ಇವೆ ಏಕಾಏಕಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾದ ಹಿನ್ನೆಲೆ ಜನರು ಜೀವ ಉಳಿಸಿಕೊಳ್ಳಲು ಕಟ್ಟಡಗಳ ಮೇಲೆ ನಿಂತಿದ್ದಾರೆ ಇನ್ನು ಕೆಲವು ಕಡೆ ಜನರು ನೀರಿನಲ್ಲಿ ನಡೆಯುತ್ತಾ ಸುರಕ್ಷಿತ ಸ್ಥಳಗಳನ್ನು ಹುಡುಕ್ತಾ ಇದ್ದಾರೆ ಭಾರಿ ನೀರಿನ ಹರಿವಿನ ನಡುವೆ ಮನೆಗಳು ಕುಸಿದು ಬೀಳುತ್ತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ಒಟ್ಟಾರೆ ನೇಪಾಳಿಗರು ಭಾರಿ ಮಳೆಯಿಂದ ಸಂಪೂರ್ಣವಾಗಿ ಕಂಗೆಟ್ಟಿದ್ದಾರೆ ಸತತ ಮಳೆ ಪ್ರವಾಹ ಭೂಕುಸಿತ ಮತ್ತು ಪ್ರವಾಹದಲ್ಲಿ ಕನಿಷ್ಠ ಇನ್ನೂರಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ ಅಂತ ಈಗಾಗಲೇ ನೇಪಾಳ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ದುರಂತದಲ್ಲಿ ದೇಶಾದ್ಯಂತ ತೊಂಬತ್ನಾಲ್ಕು ಮಂದಿ ಗಾಯಗೊಂಡಿದ್ದಾರೆ ಮತ್ತು ಮೂವತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಅಂತ ಅವರು ಹೇಳಿದ್ದಾರೆ ಹುಡುಕಾಟ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ ಅಂತ ಗೃಹ ಸಚಿವಾಲಯದ ವಕ್ತಾರ ರಿಷಿರಾಮ್ ತಿವಾರಿ ತಿಳಿಸಿದ್ದಾರೆ ದೇಶಾದ್ಯಂತ ಭದ್ರತಾ ಏಜೆನ್ಸಿಗಳನ್ನ ಹುಡುಕಾಟ ರಕ್ಷಣೆ ಮತ್ತು ಪರಿಹಾರ ಕಾರ್ಯಗಳಿಗಾಗಿ ನಿಯೋಜಿಸಲಾಗಿದೆ ಮತ್ತು ಇದುವರೆಗೆ ನಾಲ್ಕು ಸಾವಿರದ ಐದುನೂರಕ್ಕೂ ಹೆಚ್ಚು ವಿಪತ್ತು ಪೀಡಿತ ವ್ಯಕ್ತಿಗಳನ್ನ ರಕ್ಷಿಸಲಾಗಿದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ ಗಾಯಗೊಂಡವರು ಉಚಿತ ಚಿಕಿತ್ಸೆ ಪಡೆಯುತ್ತಾ ಇದ್ರೆ ಪ್ರವಾಹದಿಂದ ಸಂತ್ರಸ್ತರಾದ ಇತರರಿಗೆ ಆಹಾರ ಮತ್ತು ಇತರ ತುರ್ತು ಪರಿಹಾರ ಸಾಮಗ್ರಿಗಳನ್ನ ಒದಗಿಸಲಾಗಿದೆ ರಾಷ್ಟ್ರಾದ್ಯಂತ ಹಲವಾರು ರಸ್ತೆಗಳು ತೀವ್ರವಾಗಿ ಹಾನಿಗೊಳಗಾಗಿವೆ ಮತ್ತು ರಾಜಧಾನಿ ಕಠ್ಮಂಡುವಿಗೆ ಹೋಗುವ ಎಲ್ಲಾ ಮಾರ್ಗಗಳನ್ನು ಇನ್ನು ನಿರ್ಬಂಧಿಸಲಾಗಿದೆ ಇದರಿಂದಾಗಿ ಸಾವಿರಾರು ಪ್ರಯಾಣಿಕರು ಸಿಲುಕಿಕೊಂಡಿದ್ದಾರೆ ಎಂದು ದಿ ಕಟ್ಮಂಡು ಪೋಸ್ಟ್ ಪತ್ರಿಕೆ ವರದಿ ಮಾಡಿದೆ